ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿಗೆ ಜನವರಿ 2ರಂದು ಪ್ರಧಾನಿ ಮೋದಿರವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ವಸತಿ ಸಚಿವ ವಿ ಸೋಮಣ್ಣರವರು ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ 2ರಂದು ಕೃಷಿ ಕರ್ಮಣ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕಾಗಿ ತುಮಕೂರಿಗೆ ಆಗಮಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮತ್ತು ವಸತಿ ಸಚಿವ ವಿ ಸೋಮಣ್ಣ ಅವರು ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ಉಪಮುಖ್ಯಮಂತ್ರಿ ಮತ್ತು ವಸತಿ ಸಚಿವರು ಸಂಜೆ 5:30 ಸಮಯಕ್ಕೆ ಆಗಮಿಸಿ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ಎಲ್ಲಾ ಸಿದ್ಧತೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜನವರಿ 2ರಂದು ಮಧ್ಯಾಹ್ನ 2:10 ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಿಂದ ತುಮಕೂರಿಗೆ ಆಗಮಿಸುವರು. ಅನಂತರ ಅಲ್ಲಿಂದ ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ತೆರಳಿ ಲಿಂಗೈಕ್ಯರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಯ ದರ್ಶನ ಪಡೆದು ಅನಂತರ ಕೆಲಕಾಲ ವಿದ್ಯಾರ್ಥಿಗಳ ಜೊತೆ ಇದ್ದು ಭಾಷಣ ಮಾಡುವರೆಂದು ಹೇಳಿದರು. ಸಿದ್ಧಗಂಗಾ ಮಠದಿಂದ ಸರ್ಕಾರಿ ಕಿರಿಯ ಕಾಲೇಜ್ ಮೈದಾನಕ್ಕೆ ಆಗಮಿಸಿ ಕಿಸಾನ್ ಸನ್ಮಾನ್ ಯೋಜನೆಗೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 6 ರಾಜ್ಯಗಳ ಉತ್ತಮ ರೈತರನ್ನ ಸನ್ಮಾನಿಸುವರು ಎಂದರು. 60,000 ರೈತರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ 1,00,000 ರೈತರು ಆಗಮಿಸಲಿದ್ದಾರೆ ಎಂದರು. ಸಂಜೆ 5:00 ಪ್ರಧಾನಿ ಅವರು ತುಮಕೂರಿನಿಂದ ಬೆಂಗಳೂರಿಗೆ ತೆರಳುವರೆಂದು ತಿಳಿಸಿದರು. ಕೃಷಿ ಇಲಾಖೆಗೆ ಉತ್ತಮ ಸಾಧನೆಗೈದಿರ್ತಕ್ಕಂಥದ್ದು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ದೇಶದಲ್ಲಿ 6 ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯವು ಕೂಡ ವಂಚಿಸಿದೆ. ಕೃಷಿಯಲ್ಲಿ ಉತ್ತಮ ವ್ಯವಸಾಯದಲ್ಲಿ ಒಂದು ಪ್ರಗತಿ ಕಂಡಿರ್ತಕ್ಕಂಥ ಕರ್ನಾಟಕಕ್ಕೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ನಮ್ಮ ಇಲಾಖೆ ಮುಖಾಂತರ ಅದನ್ನು ಸ್ವೀಕಾರ ಮಾಡಬೇಕು. ಸುಮಾರು 1,00,000 ಜನ ಇಲ್ಲಿ ರೈತರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕಿಸಾನ್ ಸನ್ಮಾನ್ ಯೋಜನೆ ಅಂತಕ್ಕಂಥದ್ದು ಜಾರಿಯಾಗಿ 3 ಕಂತದಲ್ಲಿ ಹಣ ಬಿಡುಗಡೆ ಕಳೆದಿದೆ. ಈ ವರ್ಷಕ್ಕೆ 4ನೇ ಕಂತ ಪ್ರಾರಂಭ ಮಾಡಿ ಈ ವರ್ಷದಲ್ಲಿ ಮತ್ತೆ ಪುನಃ 3 ಕಂತುಗಳನ್ನು ಬಿಡುಗಡೆ ಮಾಡಿದೆ. 2,000, 2,000, 2,000 ಅಂದ್ರೆ ಪ್ರತಿಯೊಬ್ಬ ರೈತನಿಗೆ ಕೂಡ 6,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಆಗಿದೆ ಕೇಂದ್ರ ಸರ್ಕಾರ. ಅದರ ಜೊತೆಗೆ ಕರ್ನಾಟಕ ಸರ್ಕಾರವು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಯೋಜನೆ, ಅದರ ಜೊತೆಗೆ 6,000 ಬರ್ತಕ್ಕಂಥದ್ದು ಇಲ್ಲಿ ನಮ್ಮ ಕರ್ನಾಟಕದಿಂದ ನಮ್ಮ ಸರ್ಕಾರದಿಂದ 4,000 ರೂಪಾಯಿಗಳನ್ನು ನಾವು ಕೂಡ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅಂದರೆ ಒಬ್ಬ ರೈತನಿಗೆ ಪ್ರತಿ ವರ್ಷಕ್ಕೆ 10,000 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆ ಆಗಿದೆ. ನಾವೆಲ್ಲ 2 ಕಾರ್ಯಕ್ರಮ, 1 ರೈತರಿಗೋಸ್ಕರ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, 3ನೇ ತಾರೀಕು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ. ಅಲ್ಲಿ ಡಿಕೆ ವಿಜ್ಞಾನವರು ಆ ಕಾರ್ಯಕ್ರಮವನ್ನು, ಅಲ್ಲಿ ದೇಶದ ಅನೇಕ ಕಡೆ ವಿಜ್ಞಾನಿಗಳು ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸ್ತಾರೆ. ವಸತಿ ಸಚಿವ ವಿ ಸೋಮಣ್ಣ, ಮಾಜಿ ಸಚಿವ ಸುಗುಡಶಿವಣ್ಣ, ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಇದ್ದರು. ಈಗಾಗಲೇ ಮನವಿ ಮಾಡಿದ್ದೀವಿ. ಭಾರತರತ್ನ ಕೊಡೋದ್ರಿಂದ ಭಾರತ ರತ್ನಕ್ಕೇನೆ ಅದರ ಗರಿಮೆ ಗಿರಿಮೆ ಜಾಸ್ತಿ ಆಗ್ತದೆ. ಅದಕ್ಕೇನ ದೊಡ್ಡವರು ನಮ್ಮ ಪೂಜ್ಯ ಶ್ರೀಗಳವರು ಅವತ್ತು ಬರೋದಕ್ಕೆ ಅಂದಾಗ ಅಲ್ಲಿ ಸೆಕ್ಯೂರಿಟಿ ತೊಂದರೆ ಇಲ್ಲ. ಇವನ್ನು ಇವರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಅವತ್ತು ಅದನ್ನು ಮಾಡೋಕ್ಕಾಗಲ್ಲ. ಲಕ್ಷಾಂತರ ಜನ ಇದ್ದಿದ್ದರಿಂದ ಅಲ್ಲಿ ನಾವು ಸೆಕ್ಯೂರಿಟಿ ಮಾಡೋಕ್ಕಾಗೋದಿಲ್ಲ. ಅದು 19ನೇ ತಾರೀಕು ಅವ್ರನ್ನ ವರ್ಷದ ಸಂಸ್ಮರಣ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ವಿ. ಇದು ರಿಪಬ್ಲಿಕ್ ಡೇ ಮತ್ತೊಂದು ಇರೋದ್ರಿಂದ ಅದಾಗೋದಿಲ್ಲ. ಅದು ಕಾಕತಾಳೆ ಅನ್ನುವಾಗೆ ಇದು ಕರ್ನಾಟಕಕ್ಕೆ ಬಂದಿದ್ದರಿಂದ ಕೃಷಿ ಮಂತ್ರಿಗಳು
ಹೆಚ್ಚಿನ ಆಸಕ್ತಿ ವಹಿಸಿ ಮುಖ್ಯಮಂತ್ರಿಗಳ ಒಂದು ಶ್ರಮದಿಂದ ಇದನ್ನು ತುಮಕೂರಲ್ಲಿ ಮಾಡೋದ್ರಿಂದ ಶ್ರೀಗಳ ದರ್ಶನ ಪಡೆಯೋದಕ್ಕೆ ಅವ್ರು ಗದ್ದಿಗೆಗೆ ಹೋಗೋದಿದ್ರು. ಪ್ರಧಾನಮಂತ್ರಿಗಳು ಇಚ್ಛೆ ಪಟ್ಟಿದ್ರೆ ಮೊದಲು ಬರ್ತಾ ಇದ್ದಂಗೆ ಗದ್ದಿಗೆಗೆ ಹೋಗ್ತಾರೆ. ಘೋಷಣೆ ಅವತ್ತೇನಾದ್ರು ಏನಾಯ್ತದೆ ಬಿಡೋಣ ಅವೆಲ್ಲ, ಆದ್ರೆ ನಮ್ಗೇನು ಹೆಮ್ಮೆ ಆಯ್ತದೆ, ದೇಶಕ್ಕೆ ಹೆಮ್ಮೆ ಏನು. ಅದೇ ನಾವು ಜಾಸ್ತಿ ಒತ್ತಾಯ ಮಾಡೋ ಪರಿಸ್ಥಿತಿ ನಾನು ಅಂತಿಲ್ಲ, ಯಾಕಂದ್ರೆ ಅದನ್ನು ಮಾಡ್ತಕ್ಕಂಥ ಅರ್ಹತೆಗಿನ್ನ ಹೆಚ್ಚಾಗಿ 100 ಪಟ್ಟು ಜಾಸ್ತಿ ಅವರ ಸೇವೆ ಇದೆ, ಅವ್ರ ಸೇವೆ ಇದೆ. ಬಿಗಿ ಭದ್ರತೆ ಹಿನ್ನೆಲೆಯಲ್ಲಿ ಪತ್ರಕರ್ತರನ್ನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದೊಳಗೆ ಬಿಡದೆ ಅಡ್ಡಪಡಿಸುತ್ತಿದ್ದು ಪೊಲೀಸರ ವರ್ತನೆಯ ವಿರುದ್ಧ ಪತ್ರಕರ್ತರು ಕಿಡಿಕಾರಿದರು. ಇದಾಗಿದೆ ಸಾರಿ ಅಂತ ಹೇಳಿದಾಗಿದೆ. ಆನಂತರ ವಸತಿ ಸಚಿವ ಉಪಮುಖ್ಯಮಂತ್ರಿಗಳ ಮಧ್ಯಪ್ರವೇಶದಿಂದಾಗಿ ವಿವಾದ ಬಗೆಹರಿಸಿ ಪತ್ರಕರ್ತರನ್ನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದೊಳಗೆ ಕರೆದೊಯ್ಯುವಲ್ಲಿ ಯಶಸ್ವಿಯಾದರು. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಇನ್ನು ಮುಂದೆ ಚಿಕಿತ್ಸೆಗೂ ಇಎಂಐ ಸೌಲಭ್ಯ ಇದೆ ಎಂದು ಆಸ್ಪತ್ರೆಯ ಎಂಡಿ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ವಿಶ್ವಮಟ್ಟದ ಶ್ರೇಷ್ಠ ದರ್ಜೆಯ ಚಿಕಿತ್ಸೆ ಕಲ್ಪಿಸುತ್ತಿರುವ ಸಿದ್ಧಗಂಗಾ ಆಸ್ಪತ್ರೆ ಈಗ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಸಮಯದಲ್ಲಿ ಹಣ ಹೊಂದಿಸಲು ಆಗದೆ ಪರಿಪಾಟಲು ಪಡುವುದನ್ನು ತಪ್ಪಿಸಲು ನೂತನ ಇಎಂಐ ಸ್ಕೀಮ್ ಪರಿಚಯಿಸುತ್ತಿದೆ. ಈ ಮೂಲಕ ಸಿದ್ಧಗಂಗಾ ಆಸ್ಪತ್ರೆ ಟ್ರೀಟ್ಮೆಂಟ್ಗೆ ಇಎಂಐ ಒದಗಿಸುತ್ತಿರುವ ಜಿಲ್ಲೆಯ ಪ್ರಥಮ ಆಸ್ಪತ್ರೆಯಾಗಿದೆ ಎಂದು ಸಿದ್ಧಗಂಗಾ ಆಸ್ಪತ್ರೆ ಎಂಡಿ ಡಾಕ್ಟರ್ ಎಸ್ ಪರಮೇಶ್ ತಿಳಿಸಿದರು. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಲೆಟ್ಸ್ ಎಂಡಿ ಸಂಸ್ಥೆಯ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೊಮ್ಮೆ ಹಣವಿದ್ದರೂ ಹೊಂದಿಸಲಾಗದೆ ಪರಿಸ್ಥಿತಿಯಲ್ಲಿರುತ್ತವೆ. ಕೆಲವು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಚಿಕಿತ್ಸೆಗಳಿಗೆ ಹಣ ನೀಡಲು ಕೊನೆ ಕ್ಷಣದಲ್ಲಿ ಹಿಂದೇಟು ಹಾಕುತ್ತವೆ. ಹಣದ ಮೂಲವಿದ್ದರೂ ತುರ್ತು ಹಣ ಸಿಗದ ಪರಿಸ್ಥಿತಿಯಲ್ಲಿ ಲೆಟ್ಸ್ ಎಂಡಿ ಸಂಸ್ಥೆ ರೋಗಿಯ ಕುಟುಂಬ ಸದಸ್ಯನಂತೆ ಚಿಕಿತ್ಸಾ ವೆಚ್ಚವನ್ನು ಕಟ್ಟಿ ಆ ಹಣವನ್ನು ಯಾವುದೇ ಬಡ್ಡಿ ಇಲ್ಲದೆ ಇಎಂಐ ಮುಖಾಂತರ ಹಣ ಹಿಂಪಡೆಯಲಿದೆ ಎಂದು ತಿಳಿಸಿದರು. ನಿವೃತ್ತ ಶಿಕ್ಷಕರಿಗೆ, ವೃದ್ಧರಿಗೆ ವಿಶೇಷ ರಿಯಾಯಿತಿ ಜೊತೆ ಜೊತೆಗೆ ಬಡವರು ಪಡೆಯುವ ಚಿಕಿತ್ಸೆಗಳಿಗೂ ರಿಯಾಯಿತಿಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈಗ ಲೈಟ್ಸ್ ಎಂಡಿ ಸಂಸ್ಥೆ ಜೊತೆ ಒಪ್ಪಂದ ಮಾಡಿಕೊಂಡು ರೋಗಿಗಳಿಗೆ ಹಣಕಾಸಿನ ನೆರವನ್ನು ನೀಡುತ್ತಿದ್ದೇವೆ ಎಂದು ಸಿದ್ಧಗಂಗಾ ಆಸ್ಪತ್ರೆ ಸಿಇಒ ಡಾಕ್ಟರ್ ಸಂಜೀವ್ ಕುಮಾರ್ ತಿಳಿಸಿದರು. ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಗಿರೀಶ್ ಚಂದ್ರ, ಲೆಟ್ಸ್ ಎಂಡಿ ಸಂಸ್ಥೆಯ ದಕ್ಷಿಣ ಭಾರತದ ಮುಖ್ಯಸ್ಥ ಪ್ರದೀಪ್ ಮೆತೋ, ರಾಜ್ಯ ಉಸ್ತುವಾರಿ ನಾಗೇಶ್ ಬಿರಡೆ ಮುಂತಾದವರಿದ್ದರು. ಚಿಂತಾಮಣಿಯ ಹೂವಿನ ಪೇಟೆಯಲ್ಲಿರುವ ವಜೀರವರ ಮನೆ ಬೀಗ ಮುರಿದು ಸಾವಿರಾರು ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ನಗರದ ಹೂವಿನ ಪೇಟೆ ವಜೀರವರ ಮನೆಗೆ ಬೀಗ ಹೊಡೆದು ಸಾವಿರಾರು ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ಕಳೆದ ರಾತ್ರಿ ನಡೆದಿದೆ. ವಜೀರ್ ಹಾಗೂ ಪತ್ನಿ ಮಕ್ಕಳೊಂದಿಗೆ ಮದುವೆಗೆ ಹೋಗಿದ್ದರು. ಕಳೆದ ರಾತ್ರಿ ಮನೆ ಬೀಗ ಹೊಡೆದು ಮನೆಯಲ್ಲಿದ್ದ ಚಿನ್ನಾಭರಣ ಸೇರಿದಂತೆ 30,000 ರೂಪಾಯಿ ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ನಮ್ದು ಮನೆಯಲ್ಲಿ ಕಳ್ತನ ಏನು ಕಳ್ತನ ಆಗಿದೆ, ಇದೆ 3 ದಿವಸ ಆಗಿದೆ, ಇವಾಗ ಸಾಯಂಕಾಲ ಬೆಳಗ್ಗೆ ಬಂದೆ ನಮ್ಗೆ ಅರ್ಥಾಗಿದೆ, ಎಲ್ಲ ಬಾಳಿ ಎಲ್ಲ ಕಿತ್ತೋಗಿದೆ ಹಿಂಗಂದು. ಆಗಿದೆ ಸರ್, ಏನಾಗಬೇಕು? ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೂರನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಂತಾಮಣಿಯಲ್ಲಿ ದ್ವಿಚಕ್ರ ವಾಹನ ಸವಾರ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ದಾನೆ. ದ್ವಿಚಕ್ರ ವಾಹನ ಅಪಘಾತಕ್ಕೊಳಗಾಗಿ ಓರ್ವ ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಚಿಂತಾಮಣಿಯ ನೇಚರ್ ಅರೋಮಾ ರೆಸ್ಟೋರೆಂಟ್ ಬಳಿ ನಡೆದಿದೆ. ಕೈವಾರ ಗ್ರಾಮದ ರಾಜಣ್ಣ ಎಂಬುವರ ಮಗ ಗಿರೀಶ್ ಮೃತ ಯುವಕ ಎಂದು ಗುರುತಿಸಲಾಗಿದೆ. ಇನ್ನು ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಆರಂಭವಾದ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ಸರ್ಕಾರಿ ನೌಕರರ ಮನಸ್ಥಿತಿಗೆ ಯೋಗ ಮತ್ತು ಕ್ರೀಡೆ ತುಂಬಾ ಅವಶ್ಯಕ ಎಂದು ಶಾಸಕ ಜ್ಯೋತಿ ಗಣೇಶ್ ಕರೆ ನೀಡಿದರು. ತುಮಕೂರಿನ ಎಸ್ಐಟಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ನೌಕರರು ಕೆಲಸದ ಒತ್ತಡದ ಹಿನ್ನೆಲೆಯಲ್ಲಿ ಸ್ವಂತ ಜೀವನದ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಹೇಳಿದರು. ಸರ್ಕಾರಿ ನೌಕರರು ಕಚೇರಿಗೆ ಬರುವ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಹೇಳಿ ಸರ್ಕಾರದ ಯೋಜನೆಯ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕೆಂದು ತಿಳಿಸಿದರು. ಇವತ್ತು ಸರ್ಕಾರಿ ನೌಕರ
ಒಬ್ಬರಿಗೆ ಎಲ್ಲೋ ಒಂದ್ ಕಡೆ ಸ್ವಂತ ಜೀವನ ಮತ್ತು ಈ ರೀತಿ ಲೌಲೌಕಿಯಿಂದ ನಿಮ್ಮ ಒಂದು ದೇಹವನ್ನು ಕೂಡ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಈ ರೀತಿ ಕ್ರೀಡಾಕೂಟಗಳು ಇರ್ಬೋದು, ಮನೆಯಲ್ಲಿ ಯೋಗ ಇರ್ಬೋದು, ಅದನ್ನ ಮಾಡ್ತಾ ಇದ್ರ ಖಂಡಿತವಾಗಿಯೂ ಇವತ್ತು ಅವಶ್ಯಕತೆ ಇದೆ. ಇದು ನಮ್ಮ ಸರ್ಕಾರಿ ನೌಕರರ ಒಂದು ಮನಸ್ಥಿತಿ ಮತ್ತು ಅವರು ಧೈರ್ಯವಾಗಿರ್ಬೇಕು ಮತ್ತು ದೇಹರು ಕೂಡ ಸದೃಢವಾಗಿರ್ಬೇಕು, ಮನಸ್ಸು ಕೂಡ. ಯಾಕಂದ್ರೆ ಬೆಳಗ್ಗೆದ್ದು ಏನಾರ ಒಂದು ಬಯಸ್ಕೊಳ್ಳೋ ಕಡೆ ಸರ್ಕಾರಿ ನೌಕರಿಗಳು ಯಾವ್ದೇ ಒಂದು ಇಶ್ಯೂ ಇರಲಿ, ರಾಜಕಾರಣಿಗಳಿಂದ ಇರ್ಬೋದು, ಜನರಿಂದ ಇರ್ಬೋದು, ಇವತ್ತಿನ ಒಂದು ವ್ಯವಸ್ಥೆನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಯಾವ ರೀತಿ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಇರ್ತೀವಿ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ನಮ್ಮಲ್ಲಿ ಇಂಟ್ರೋಸ್ಪೆಕ್ಷನ್ ಆಗಬೇಕು. ಇವತ್ತು ಸರ್ಕಾರಿ ನೌಕರರು ಈ ಕ್ರೀಡಾಕೂಟನ ಯಾವ ರೀತಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಂದ ನೀವು ತಗೊಂಡು ಮಾಡ್ತೀರಾ, ಅದೇ ರೀತಿ ನಮ್ಮ ಸರ್ಕಾರಿ ಕಚೇರಿಗಳನ್ನು ಕೂಡ ನಾವು ಜನರ ಸೇವೆ ದೇಶ ಸೇವೆಗೆ ನಾವು ಮುಡುಪಾಗಿಡಬೇಕು ಅಂತ ಹೇಳ್ತಾ ಈ ಒಂದು ಕ್ರೀಡಾಕೂಟ ಇದೆಲ್ಲ ಆದ್ಮೇಲೆ ನೀವು ಒಂದು ಮನಸ್ಥಿತಿ ಬದಲಾಗಿ ಇವತ್ತು ಜನಪರವಾಗಿ ನೀವು ಏನು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಾ ಸರ್ಕಾರ ಪರವಾಗಿ ಅದನ್ನ ಇನ್ನೂ ಹೆಚ್ಚಿನ ಒಂದು ಉತ್ತೇಜನದಿಂದ ಮೋಟಿವೇಶನ್ ಇಂದ ಕೊಡ್ಲಿ ಅಂತ ಹೇಳ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿ. ನಮ್ಮ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನರಸಿಂಹರಾಜ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಜಿಲ್ಲೆ ಯುವ ಸೇನಾ ಮತ್ತು ಕ್ರೀಡಾಧಿಕಾರಿ ರುದ್ರಪ್ಪ, ಕೋಚರ್ ಇಸ್ಮಾನ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಗುಂಡು ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದರು. ಗುಬಿ ತಾಲೂಕು ಮಂಚಲದೊರೆಯಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟಿಸಿದರು. ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಒತ್ತಾಯಿಸಿ ಗುಬ್ಬಿ ತಾಲೂಕಿನ ಮಂಚಲದೊರೆ ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿನಿ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟವನ್ನು ಮಾಡುತ್ತಿದ್ದು ನಾವುಗಳು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ರಾತ್ರಿ ವೇಳೆಯಲ್ಲಿ ಕುಡುಕರು ನಮ್ಮ ಶಾಲೆಯ ಆವರಣವನ್ನು ಅಡ್ಡೆಯಾಗಿಸಿಕೊಂಡಿದ್ದಾರೆ ಹಾಗೂ ನಮ್ಮ ಗ್ರಾಮದಲ್ಲಿ ಯುವಕರು ಮದ್ಯ ವ್ಯಸನಿಗಳಿಗಾಗಿ ಶಾಲೆಯ ಆವರಣದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಘಟನೆಗಳು ನಡೆದಿವೆ. ಆದ್ದರಿಂದ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬೇಕು, ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಸ್ಥಳಕ್ಕೆ ಚೇಳೂರು ಪೊಲೀಸ್ ಭೇಟಿ ನೀಡಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವ ಭರವಸೆ ನೀಡಿದ್ದಾರೆ. ಗುಬಿಯ ರಂಗನಾಥಪುರ ಗ್ರಾಮದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಸಿಸಿ ರಸ್ತೆಗೆ ಮಾಜಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಪೌರತ್ವ ಮಸೂದೆಯ ತಿದ್ದುಪಡಿ ಬೇಕೋ ಬೇಡವೋ ಎಂಬ ದ್ವಂದ್ವ ಹೇಳಿಕೆ ನೀಡುತ್ತಾ ಕೋಮು ಗಲಭೆಗೆ ಮೂಲವಾಗುವ ಹೇಳಿಕೆ ನೀಡಿದ ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದು ಶೋಚನೀಯ ಸ್ಥಿತಿ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಎಸ್ಕೋಡ್ಗಿಹಳ್ಳಿ ರಂಗನಾಥಪುರ ಗ್ರಾಮದಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಂಗಳೂರು ಗೋಲಿಬಾರ್ ಪ್ರಕರಣದಲ್ಲಿ ಮೃತಪಟ್ಟವರಿಗೆ ನೀಡಬೇಕಾದ ಪರಿಹಾರದಲ್ಲಿ ತಾರತಮ್ಯ ನೀತಿ ಅನುಸರಿಸುತ್ತಿರುವ ಬಿಜೆಪಿ ಸರ್ಕಾರ ಪರಿಹಾರ ಹಣ ನೀಡುವಲ್ಲಿ ತಡೆಯಿರುವುದು ಮುಖ್ಯಮಂತ್ರಿಗಳ ಘನತೆಗೆ ತಕ್ಕದ್ದಲ್ಲ. ನ್ಯಾಯಾಂಗ ತನಿಖೆ ನಡೆಸಲಿ. ಇವರ ರಾಜಕೀಯ ಆಟಕ್ಕೆ ಮೃತಪಟ್ಟವನ ಅಮಾಯಕನ ಕುಟುಂಬಕ್ಕೆ ಅನ್ಯಾಯ ಮಾಡಿ ಪರಿಹಾರ ವಿಚಾರದಿಂದ ವಿಮುಖವಾಗುವ ಯತ್ನ ಸಲ್ಲದು ಎಂದು ದೂರಿದ್ದಾರೆ. ಹೇಮೆ ವಿಚಾರದಲ್ಲಿ ತಾಲೂಕಿನ ಬಹುತೇಕ ಕೆರೆಗಳು ಭರ್ತಿಯಾಗಿವೆ. ಗುಬ್ಬಿ ಅಮಾನಿಕೆರೆಯ ಮುಂದಿನ 3 ದಿನಗಳಲ್ಲಿ ಕೋಡಿ ಆಗಲಿದೆ. ಉಳಿದ ಕಡಬ ಕೆರೆಗೆ ಗುಬ್ಬಿ ಕೆರೆ ಮೂಲಕ ಹರಿಯುವುದು ಸೂಕ್ತವಾಗಿದೆ. ಶೇಕಡ 50% ಮಾತ್ರ ನೀರು ಕಂಡಿರುವ ಕಡಬ ಕೆರೆಗೆ ನೀರು ಹರಿಸುವ ಅಗತ್ಯವಿದೆ. ಹೇಮಾವತಿ ನೀರು ನಿಲ್ಲಿಸುವ ವಿಚಾರ ಪ್ರಸ್ತಾಪವಾಗಿದೆ. ಡ್ಯಾಂನಲ್ಲಿ ನೀರು ಇರುವ ಕಾರಣ ನಮಗೆ ಬರಬೇಕಾದ ಬಾಕಿ ಇರುವ 8.5 TMC ನೀರು ನಿರಂತರವಾಗಿ ಬರಲಿ. ಇನ್ನು 2 ತಿಂಗಳು ನೀರು ಹರಿದಲ್ಲಿ ಯಾವ ಕೆರೆಯೂ ಬಾಕಿ ಉಳಿಯುವುದಿಲ್ಲ ಎಂದರು. ಮನುಷ್ಯರ ಮೇಲೆ ಎರಗುತ್ತಿರುವ ಚಿರತೆ ಬಗ್ಗೆ ಮಾತನಾಡಿದ ಶಾಸಕರು, ಅರಣ್ಯ ನಾಶದಂತಹ ಕೃತ್ಯ ಮಾಡಿದ ಸ್ವಯಂಕೃತ ಅಪರಾಧಕ್ಕೆ ಈ ಶಿಕ್ಷೆಯನ್ನು ನಾವೇ ಅನುಭವಿಸಬೇಕಿದೆ. ಕಾಡು ನಾಶ ಮಾಡಿದ ಫಲ ನಾಡಿಗೆ ಕ್ರೂರ ಮೃಗಗಳು ಬಂದಿವೆ. ನಾವು ಅವುಗಳ ಆಹಾರ ಉಳಿಸಲಿಲ್ಲ, ಈಗ ನಮ್ಮಗಳ ಮೇಲೆ ಎರಗುತ್ತಿವೆ. ಕುಣಿಕಲ್ ಭಾಗದಲ್ಲಿ ನಡೆದ ಘಟನೆಯಿಂದ ಎಚ್ಚೆತ್ತು ಸಾರ್ವಜನಿಕರು ಅರಣ್ಯ ವೃದ್ಧಿಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು.
ಕಾರ್ಯಕ್ರಮದಲ್ಲಿ ಮುಖಂಡರಾದ ಮುನಿಯಪ್ಪ, ಪ್ರತಾಪ್, ವೆಂಕಟಗೌಡ, ರಾಜಣ್ಣ, ಕುಮಾರ್, ಕಲ್ಲೂರು ಸುರೇಶ್, ಯೂಸೆಫ್ ಮೂರ್ತಿ ಇತರರು ಇದ್ದರು. ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಎನ್ಆರ್ಸಿ ಮತ್ತು ಸಿಎಎ ಕಾಯ್ದೆ ವಿರೋಧಿಸುತ್ತಿರುವುದು ಖಂಡನೀಯ ಎಂದು ತಿಪಟೂರು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಎನ್ಆರ್ಸಿ ಮತ್ತು ಸಿಎಎ ಕಾಯ್ದೆ ವಿರೋಧಿಸುತ್ತಿರುವುದು ಖಂಡನೀಯ. ದೇಶದ ಸುರಕ್ಷೆ ಹಾಗೂ ಅಭಿವೃದ್ಧಿಯ ದೃಷ್ಟಿಯಿಂದ ಪೌರತ್ವ ತಿದ್ದುಪಡಿ ಅನಿವಾರ್ಯವಾಗಿದ್ದು ದೇಶಭಕ್ತ ಭಾರತೀಯರಾದ ನಮ್ಮ ಬೆಂಬಲವಿದೆ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರು ನಗರದ ನಗರಸಭಾ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಎನ್ಆರ್ಸಿ ಹಾಗೂ ಸಿಎಎ ಕಾಯ್ದೆಗೆ ಬೆಂಬಲ ಸೂಚಿಸಿ ದೇಶಭಕ್ತಿ ಘೋಷಣೆ ಕೂಗಿದರು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಅಕ್ರಮ ನುಸುಳುಕೋರರಿಂದ ಅಪಾಯದಲ್ಲಿದೆ. ದೇಶದ ಸುರಕ್ಷತೆಯ ದೃಷ್ಟಿಯಿಂದ ದೇಶದ ನಾಗರಿಕರ ನೋಂದಣಿ ಅನಿವಾರ್ಯವಾಗಿದೆ. ಪ್ರಧಾನಿಯವರ ನಿರ್ಧಾರಕ್ಕೆ ಪ್ರತಿಯೊಬ್ಬ ನಾಗರಿಕನು ಬೆಂಬಲಿಸಬೇಕು. ಸುಳ್ಳು ವದಂತಿ ಅಪಪ್ರಚಾರಗಳಿಗೆ ಯಾರೂ ಕಿವಿ ಕೊಡಬಾರದು. ದೇಶದಲ್ಲಿ ಇರುವ ಮುಸ್ಲಿಂ ಬಂಧುಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ತಿಳಿಸಿದರು. ಇದೇ ಇಂದಿರಾಗಾಂಧಿಯವರು ಈ ದೇಶದಲ್ಲಿ ಅವ್ರಿಗೆ ಪೌರತ್ವವನ್ನ ಕೊಟ್ಟು ಈ ದೇಶದಲ್ಲಿ ಒಳಗೆ ಕರ್ಕೊಂಡಿದ್ದನ್ನ ನಾವು ನೋಡಿದ್ದೀವಿ. ಪ್ರಪಂಚದ ಯಾವುದೇ ದೇಶದಲ್ಲಿ ಹಿಂದೂಗಳ ಮೇಲೆ ಆದ್ರೆ ಇಲ್ಲಿ ಯಾವ ದೇಶ ಇದೆ? ಇರುವಂತ ಒಂದು ದೇಶವನ್ನು ನೇಪಾಳವನ್ನು ಕಮ್ಯುನಿಸ್ಟ್ಗಳು ಸೇರ್ಕೊಂಡು ಈ ದೇಶ ಆ ನೇಪಾಳವನ್ನು ಏನ್ ಮಾಡಿದ್ರು ಅನ್ನುವಂಥದ್ದು ನಾವು ನೋಡಿದೀವಿ. ಇರ ಭಾರತ ಒಂದು, ಅದಕ್ಕೆ ಕಾಂಗ್ರೆಸ್ನವರು ಭಾರತ ಇರಬಾರದು ಅಂತ. ಯಾಕೆಂದ್ರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮತ ಜಾಸ್ತಿ ಆದ್ರೆ ಏನಾಗತ್ತೆ? ಅವರ ಓಟಿನ ರಾಜಕಾರಣ ಸಕ್ಸಸ್ ಆಗತ್ತೆ ಎನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ದೇಶ ಬೇಡ, ಅವರೇ ಹೇಳ್ದಂತ ವಿಚಾರ ಬೇಡ. ಅವ್ರದೇ ಹೇಳ್ದಂತ ವಿಚಾರವನ್ನ ಮೋದಿಯವರ ನೇತೃತ್ವದ ಸರ್ಕಾರ ಇವತ್ತರ ಪ್ರಯತ್ನ ಮಾಡ್ತೇವೆ ಹೊರತು ಇದ್ರಲ್ಲಿ ಬೇರೆ ಏನೇನೂ ಇಲ್ಲ. ನಾವೇನಾದ್ರೂ ಈ ಪೌರತ್ವ ಮಸೂದೆಯಲ್ಲಿ ಯಾರ್ದಾರು ಪೌರತ್ವವನ್ನು ತೆಗಿತೀವಿ ಅಂತ ಏನಾದ್ರು ಹೇಳಿದೀವ? ನಾವು ಸ್ಪಷ್ಟವಾಗಿ ಹೇಳಿರೋದು ಈ ದೇಶನೇ ನಂಬಿ, ಈ ಮಣ್ಣನ್ನೇ ನಂಬಿ, ಇದನ್ನೇ ನಮ್ಮ ದೇಶ ಅಂತ ನಂಬಿಕೊಂಡು ಯಾರು ಕಳೆದ ಹಲವಾರು ವರ್ಷಗಳಿಂದ ವಿಶೇಷವಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ ಈ ಮೂರು ದೇಶ ನಮ್ಗೆ ಗೊತ್ತಿರಲಿ, ಇದು ಭಾರತದಲ್ಲಿ ಒಳಗಿದ್ದಂತಹ ದೇಶ, ಅಖಂಡ ಭಾರತದಲ್ಲಿ ಇರುವಂತಹ ದೇಶ. ಇಲ್ಲೆಲ್ಲರೂ ಹಿಂದೂಗಳು ಒಂದು ಕಾಲದ ಬಿಜೆಪಿ ತಾಲೂಕು ಅಧ್ಯಕ್ಷ ಬಳೆಕಟ್ಟೆ ಸುರೇಶ್, ನಗರ ಅಧ್ಯಕ್ಷ ಗುಲಾಬಿ ಸುರೇಶ್, ರಾಜ್ಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಗಂಗರಾಜು, ನಗರಸಭೆ ಅಧ್ಯಕ್ಷ ರಾಮಮೋಹನ್ ಮುಂತಾದವರು ಉಪಸ್ಥಿತರಿದ್ದರು. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಿಂದಾಗಿ ಯಾವ ಭಾರತೀಯ ಮುಸ್ಲಿಂ ಬಾಂಧವರು ಭಯಪಡುವುದು ಅಗತ್ಯವಿಲ್ಲ ಎಂದು ಪಾವಗಡ ಜಿಲ್ಲಾ ಜಾಗೃತಿ ಅಭಿಯಾನ ಸಂಚಾಲಕ ಶ್ರೀಧರ್ ತಿಳಿಸಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಿಂದಾಗಿ ಯಾವುದೇ ಭಾರತೀಯ ಮುಸ್ಲಿಂ ಬಾಂಧವರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಬಿಜೆಪಿಯ ಜಿಲ್ಲಾ ಜನಜಾಗೃತಿ ಅಭಿಯಾನ ಸಂಚಾಲಕ ಸಂಪಿಗೆ ಶ್ರೀಧರ್ ತಿಳಿಸಿದ್ದಾರೆ. ಪಟ್ಟಣದ ಅರ್ಧಗಿರಿ ಭವನದಲ್ಲಿ ತಾಲೂಕು ಬಿಜೆಪಿ ಘಟಕದ ನೇತೃತ್ವದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಂಡಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಯ್ದೆ ಜಾರಿಯಿಂದಾಗಿ ಭಾರತೀಯ ನಾಗರಿಕರು ಭಯಪಡುವ ಅಗತ್ಯವಿಲ್ಲ. ಭಾರತೀಯ ಮುಸ್ಲಿಮರಿಗೆ ಈ ಕಾಯ್ದೆಯಿಂದಾಗಿ ಯಾವುದೇ ತೊಂದರೆ ಇಲ್ಲ. ಕೆಲ ಕಿಡಿಕೇಡಿಗಳು ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿದ್ದು ಮುಸ್ಲಿಂ ಬಾಂಧವರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಕೆಲ ರಾಜಕೀಯ ಪಕ್ಷಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಮುಸ್ಲಿಂ ಧರ್ಮೀಯರ ಮುಗ್ಧತೆಯನ್ನ ಬಳಸಿಕೊಂಡು ರಾಜಕೀಯ ದಾಳ ಉರುಳಿಸುತ್ತಿದ್ದಾರೆ. ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದತೆಯನ್ನ ಕದಡುತ್ತಿದ್ದಾರೆ. ಇಂತಹ ಗೋಸುಂಬೆ ರಾಜಕಾರಣಿಗಳಿಗೆ ಜನತೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ತಿಳಿಸಿದರು. ನೀವೆಲ್ಲ ಮಾಡಿದ್ದೀರ, ಅದು ನೀವು ಮಾಡಿ ಸರಿ ಇದೆ. ನೀವು ಉದ್ಘಾಟನೆಯಿಂದ ಬಂದ ಹಿಂದೂಗಳಿಗೆ ನೀವು ಪೌರತ್ವ ಕೊಟ್ಟಿರಿ. ವಾಜಪೇಯಿ ಅವರು ಸಂಸತ್ತಲ್ಲಿ ಇಂದಿರಾ ಗಾಂಧಿ ಅವರು ಹೋಗಲಿದ್ದರು, ಅಡ್ಡವಾಡಿ ಅವರು ಭಾಷಣ ಮಾಡಿ ರಾಜ್ಯದಲ್ಲಿ ಬೆಂತಟ್ಟಿದ್ರು. ನೀವು ತಮಿಳ ಹಿಂದೂಗಳಿಗೆ ನಿರಾಶ್ರಿತಕ್ಕೆ ನೀವು ಪೌರತ್ವ ಕೊಟ್ಟು ಸರಿ ಬಿಜೆಪಿ ಹೋಗಿತ್ತು. ಈ ರೀತಿ ನಾವು ಬೆಂಕಿ ಹರಿಸೋದು ಕಲ್ಲೋಸ ಕೆಲಸ ನಾವು ಮಾಡಿಲ್ಲ. ನಿಮ್ಮಿಂದ ನಾವು ನೀರಾಗ ಬರ್ತಾ ಇದ್ದಾರೆ. ಇಷ್ಟಕ್ಕೂ ಏನು ಆಚಾರ ಸರ್ಕಾರ ವಲಸಿಗರಿಗೆ ಪೌರತ್ವವನ್ನು ಕೊಡ್ಕೊಂಡಿದೆಯಲ್ಲ, ಅವರೆಲ್ಲ ಅರ್ಜಿಗಳು ಹಾಕಿದ್ದಾರೆ. ಸರಿ ಸುಮಾರು ಎಷ್ಟು ಕೋಟಿ ಜನ ಅರ್ಜಿ ಹಾಕಿರ್ಬೋದು ನಿಮ್ಮಂದಾಜು? ಈ ಮೂರು ದೇಶದಿಂದ ವಲಸೆ ಬಂದಿರುವ ಹಿಂದೂ, ಕ್ರಿಸ್ತ, ಬೌದ್ಧ, ಪಾರ್ಸಿ, ಸಿಖ್ ಅಂದಾಜು ಎಷ್ಟು ಕೋಟಿ ಜನ ಅರ್ಜಿ ಹಾಕಿರ್ಬೋದು ಯಾರು ಹೇಳ್ತೀರಾ?
ಪಾಲಿಸ್ತಾ ಸಿಕ್ಕರು ನಾವು ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು, ಯಾವ ಸಮುದ್ರಕ್ಕೆ ಬಿಡ್ಬೇಕು? ಅವರು ನೇಪಾಳದಿಂದ ಬರಲ್ಲ, ನೇಪಾಳದಿಂದ ನಾವು ಹಿಂದೂ ನೋಡಿ ಸ್ಪಷ್ಟ ಇದೆ. ಅದೇ ನೇಪಾಳದಿಂದ ಯಾವ ಹಿಂದೂ ಬಂದ ನಾವು ಪರ್ವತ ಕೊಡಲ್ಲ. ಯಾಕೆ ನೇಪಾಳದಲ್ಲಿ ಹಿಂದೂ ಮೇಲೆ ದೊಡ್ಡ ಜನ ಪ್ರಶ್ನೆ ಇದೆ, ಅದನ್ನು ಹಿಂದೂ ರಾಷ್ಟ್ರ ಅದು ನಾವು ಅವ್ರಿಗೆ ನಾವು ಕೊಡೋಣ ಪರ್ವತ ಕೊಡೋಣ. ನಾವು ಮೂರು ರಾಷ್ಟ್ರ ಮಾತ್ರ ಅದು ಭ್ರಮೆಯ ಬಿಟ್ಟಿದ್ದೇವೆ. ಈ ದೇಶದ ಅಲ್ಪಸಂಖ್ಯಾತರಲ್ಲಿ ಏನೋ ಆಗಬಹುದು, ಭೂತ ಏನೋ ಆಗಬಹುದು. ಏನಾಗ್ತಿದೆ ನಾನು ಅವಾಗಲೇ ಹೇಳಿದೆ, ಇದು ಒಂದು 35,000 ಜನರಿಗೆ ಪೌರತ್ವವನ್ನು ಕೊಡುವ ಕಾಯ್ದೆ ವಿನಃ ಒಬ್ಬನೇ ಒಬ್ಬ ಏನೇ ಒಬ್ಬನೇ ಒಬ್ಬ ಭಾರತೀಯನ ಪೌರತ್ವವನ್ನ ಕಿತ್ತುಕೊಳ್ಳುವ ಕಾನೂನು. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಚಾರಕ ಜಯಪ್ರಕಾಶ್, ತಾಲೂಕು ಬಿಜೆಪಿ ಘಟಕದ ನೂತನ ಅಧ್ಯಕ್ಷ ರವಿಶಂಕರ್ ನಾಯ್ಕ, ಇತರ ಮುಖಂಡರು ಹಾಜರಿದ್ದರು. ಕುಣಿಗಲ್ನ ಗ್ರಾಮ ದೇವತೆ ವೃತ್ತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರ 96ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಣಿಗಲ್ ಪಟ್ಟಣದ ಗ್ರಾಮ ದೇವತೆ ವೃತ್ತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರ 96ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಅಟಲ್ಜಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಉದ್ಘಾಟಿಸಿದ ನಂತರ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಲಾಯಿತು. ಮುಖಂಡ ಡಿ ಕೃಷ್ಣಕುಮಾರ್ ಮಾತನಾಡಿ, ವಾಜಪೇಯಿರವರು ಕಾಶ್ಮೀರದಿಂದ ವಿಧಿ 370 ರದ್ದುಗೊಳಿಸಲು ಶ್ರಮಿಸಿದ್ದಲ್ಲದೆ ಇದನ್ನು ಕಡಾಖಂಡಿತವಾಗಿ ವಿರೋಧಿಸಿದ್ದರು. ಇದೀಗ ನರೇಂದ್ರ ಮೋದಿಯವರು ಕೈಗೊಂಡ ಕ್ರಮದಿಂದ ಅವರ ಆತ್ಮಕ್ಕೆ ಶಾಂತಿ ಲಭಿಸಿದೆ. ಪೌರತ್ವ ಕಾಯ್ದೆ ನೆಪದಲ್ಲಿ ಒಂದು ವರ್ಗದ ಜನರನ್ನು ಬಿಜೆಪಿ ವಿರುದ್ಧ ಎತ್ತಿಕಟ್ಟಿ ತಮಾಷೆ ನೋಡುವ ಕೆಲಸ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಈ ನೆಪದಲ್ಲಾದರೂ ರಾಷ್ಟ್ರ ಧ್ವಜವನ್ನು ಹಿಡಿಯಲು ಕಾರಣವಾಗಿದ್ದು ಸ್ವಾಗತಾರ್ಹ ಎಂದರು. ಇವತ್ತು ಆರ್ಟಿಕಲ್ 370 ಇರಬಹುದು, NRC ಇರಬಹುದು, CAA ಇವೆಲ್ಲವೂ ಕೂಡ ಜಾರಿ ಬಂದಿರುವಂತದ್ದು ಅವರ ಆತ್ಮಕ್ಕೆ ಶಾಂತಿ ಬಂದಿದೆ ಅಂತ ನಾನಾದರೂ ಭಾವಿಸ್ತಾ, ಬಹುಶಃ ಅವರು ಇದನ್ನು ಕನಸು ಕಾಣ್ತಾ ಇದ್ರು. ಆರ್ಟಿಕಲ್ 370 ರದ್ದಾಗಬೇಕು, ಆರ್ಟಿಕಲ್ 370 ರದ್ದಾಗಬೇಕು, ಆ ಕಾಶ್ಮೀರದಲ್ಲಿ ಬಾವುಟ ಆರಿಸ್ಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಸಂದೇಶವನ್ನು ಕಳಿಸೋಕ್ಕೋಸ್ಕರ ಅವರು ಕಾಶ್ಮೀರದಿಂದ ವಾಪಸ್ ಬಂದರು. ಏನಾದ್ರು ಭಾರತೀಯ ಜನತಾ ಪಕ್ಷ 2 ಸೀಟಿಂದ 303 ಸೀಟ್ವರೆಗೂ ಗೆಲ್ಲಕ್ಕೆ ಅವರ ಆದರ್ಶಗಳು ಅವ್ರು ಹಾಕಿಕೊಟ್ಟ ಮಾರ್ಗನೇ ಕಾರಣ ಅಂತ ಹೇಳಿದ್ರು ತಪ್ಪಾಗಲಾರದು. ಜಾತಿಯ ಜನಾಂಗವನ್ನು ಮುಂದಿಟ್ಕೊಂಡು ಮಾಡ್ತಾ ಇರತಕ್ಕಂಥದ್ದು ಇಲ್ಲಿವರೆಗೂ ಒಂದು ಜನಾಂಗದವರು ಕೇವಲ ಹಸಿರು ಬಾವುಟವನ್ನು ಇಟ್ಕೊಂಡಿದ್ರು, ಈಗ ರಾಷ್ಟ್ರೀಯ ಬಾವುಟವನ್ನು ಇಡ್ಕೊತಾ ಇರತಕ್ಕಂಥದ್ದು ಬಹಳ ಹೆಮ್ಮೆ ಆಗಿರ್ತಕ್ಕಂಥದ್ದು. ಬಹುಶಃ ಅವರು ಹಸಿರು ಬಾವುಟವನ್ನ ಇಟ್ಟು ಇವತ್ತು ಏನಾದರೂ ಒಂದು ನಮ್ಮ ರಾಷ್ಟ್ರೀಯ ಧ್ವಜವನ್ನು ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ ಜಯಂದ್ ಅಂತ ಹೇಳ್ಬಿಟ್ಟು ಏನಾದರೂ ಹೇಳಲಿಕ್ಕೆ ಕಾರಣರಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಕೋಟೆ ನಂಗಣ್ಣ, ಗೋಪಿ, ಮುಖಂಡರಾದ KM ತಿಮ್ಮಪ್ಪ, ಸಂತೋಷ್, ಚಂದ್ರಶೇಖರ್, ನಾರಾಯಣ್ ಗೌಡ, ರಮೇಶ್ ಬಾಬುರಾವ್ ಇತರರು ಹಾಜರಿದ್ದರು. ಪೌರತ್ವದ ವಿಚಾರವಾಗಿ ಕೇಳಿದ್ರಿ, ಪೌರತ್ವ ನಿಜವಾಗ್ಲೂ ಪೌರತ್ವ ಕೊಡಬೇಕಾಗಿ ಕೊಟ್ಟಿರ್ತಕ್ಕಂಥದ್ದು ನೊಂದು ಬೆಂದು ಸಾಕಾಗೋಗಿರ್ತಕ್ಕಂಥ ನಮ್ಮ ಹಿಂದೂಗಳು, ಈ 3 ದೇಶದಲ್ಲಿರ್ತಕ್ಕಂಥವ್ರು, ಬಾಂಗ್ಲಾ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಬಾಂಧವರು, ಅವರು ನಮ್ಮ ರಕ್ತ, ನಮ್ಮ ಹಿಂದುತ್ವನ ಆರಾಧಿಸ್ತಕ್ಕಂಥ ಹಿಂದೂಗಳಿಗೆ ಈಗಾಗಲೇ ಸ್ವತಂತ್ರ ಬಂದಾಗಲಿಂದನೂ ಸಹ ತೊಂದರೆ ಕೊಟ್ಕೊಂಡು ಬಂದಿದ್ದಾರೆ. ಅಲ್ಲಿ ಅನ್ಯ ಧರ್ಮೀಯರು ಅವರು ಬಹುಸಂಖ್ಯಾತರು, ಅಲ್ಲಿ ಗಂಟೆ ಅಳ್ಳಾಡಿಸಿ ಬಿಡುವುದಿಲ್ಲ, ಗಣೇಶನ ದೇವಸ್ಥಾನ ಪೂಜೆ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಕೊಡುವುದಿಲ್ಲ, ಜೋರಾಗಿ ನಾವು ಗೋವಿಂದ ಅನ್ನೋಕ್ಕೂ ಬಿಡುವುದಿಲ್ಲ. ಅಲ್ಲಿ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಲ್ಲಿವರೆಗೂ ವಾಸ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂಗಳು. ಅವರನ್ನ ಕಾಪಾಡತಕ್ಕಂತ ಒಂದು ದಿಟ್ಟ ನಿರ್ಧಾರವನ್ನ ಈ ಒಂದು ಬಿಜೆಪಿ ಸರ್ಕಾರ ಮಾಡಿದೆ, ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆಗಳನ್ನ ನಾವು ಮೊದಲು ಸಲ್ಲಿಸ್ತೇವೆ. ಜೊತೆಗೆ ಈ ಏನು ಇವತ್ತು ಕಾಂಗ್ರೆಸ್ನವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕೆ ಅಂದ್ರೆ ಪುಣ್ಯಾತ್ಮರು ಒಳಗಡೆ ಇಕ್ತಾ ಇದ್ರು ಬೆಂಕಿನ, ಈಗ ರೋಡಿಗೆ ಬಂದ್ಬಿಟ್ಟು ಅವ್ರ ಕೈಗೆ ಬೆಂಕಿ ಕೊಟ್ಟು ಇಕ್ಕಿಸ್ತಾವ್ರೆ. ಈ ದೇಶದಲ್ಲಿ ಇರ್ತಕ್ಕಂಥ 80% ಹಿಂದೂಗಳು ಒಂದಾಗ್ತಾರೆ, ಇದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಮುಸಲ್ಮಾನ್ ಬಂಧುಗಳಿಗೂ ಸಹ ನಾವು ವಿಚಾರವನ್ನು ಹೇಳೋದೇನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವರು ಸುಮ್ಮನೆ ಇಲ್ಲ ತಲ್ಲದನ್ನೆಲ್ಲ ನಿಮ್ಮ ತಲೆಗೆ ತುಂಬ್ತಾ ಇದ್ದಾರೆ, ರೇಷನ್ ಕಾರ್ಡ್ ಕಿತ್ಕೊಂಡ್ಬಿಡ್ತಾರೆ, ನಿಮ್ಮ ನೋಡಿಸ್ಬಿಡ್ತಾರೆ, ನಿಮ್ಗೆ 25 ವರ್ಷದ ಕೇಳ್ತಾರೆ, 60 ವರ್ಷದ ಕೇಳ್ತಾರೆ, ಅದು ಇದು ಏನೇನು ಹೇಳಿ ನಿಮ್ಮ ಸವಲತ್ತಿನಲ್ಲಿ ಕಿತ್ಕೊಂಡ್ಬಿಡ್ತಾರೆ ಅನ್ನತಕ್ಕಂಥ ಒಂದು ಭಯವನ್ನು ಹುಡ್ಸ್ತಕ್ಕಂಥ ಕೆಲಸ ಮುಸಲ್ಮಾನ್ ಬಂಧುಗಳು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ನಾನು ಈ ದೇಶದಲ್ಲಿ ಇರ್ತೀನೋ, ನರೇಂದ್ರ ಮೋದಿಜಿಯವರು ಎಲ್ಲಿವರೆಗೂ ಇರ್ತಾರೋ, ಅವ್ರಿಗೆ ಏನು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಇಲ್ಲಿರ್ತಕ್ಕಂಥ ಸಾಮಾನ್ಯ ಮುಸಲ್ಮಾನ್ಗೂ ಸಹ ಇದೆ. ಆದರೆ ಈ ಹೊರಗಡೆಯಿಂದ ಬಂದಿರೋರಿಗೆ ಮಾತ್ರ ಇದು ಅನ್ವಯಿಸ್ತದೆ. ಅದು ಘುಸ್ಪೇಟೆಗಳು ಏನಂದ್ರೆ ಹೊರಗಡೆಯಿಂದ ನುಗ್ಗಿ ಹೊರಗಡೆ ಬಂದಿರತಕ್ಕಂಥ ಅಕ್ರಮ ವಲಸಿಗರಿಗೆ ಮಾತ್ರ ಇದು ಅನ್ವಯ ಆಗ್ತದೆ, ಹೊರತು ಇಲ್ಲಿರ್ತಕ್ಕಂಥವ್ರು ಯಾವುದೇ ರೀತಿ ತೊಂದರೆ ಆಗುದಿಲ್ಲ, ಇದನ್ನು ಮನಗಾಣಬೇಕು ನಮ್ಮ ಮುಸಲ್ಮಾನ್ ಬಂಧುಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ದಕ್ಷಿಣ ಕಾಶಿ ಶಿವಗಂಗೆಯ ಶ್ರೀ ಗಂಗಾಧರೇಶ್ವರ ಹೊನ್ನಾದೇವಿ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಜು ಆಯ್ಕೆಯಾದರು.
ದಕ್ಷಿಣ ಕಾಶಿ ಶಿವಗಂಗೆಯ ಶ್ರೀ ಗಂಗಾಧರೇಶ್ವರ ವನ್ನದೇವಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಸಿದ್ದರಾಜು ಆಯ್ಕೆಯಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶ್ರೀ ಕ್ಷೇತ್ರ ಚರಣಿಗರ ಸ್ವರ್ಗ ದಕ್ಷಿಣ ಕಾಶಿ ಶಿವಗಂಗೆಯ ಶ್ರೀ ಗಂಗಾಧರೇಶ್ವರ ವನ್ನದೇವಿ ದೇವಾಲಯದ ಅಭಿವೃದ್ಧಿ ಸಮಿತಿ ಮತ್ತು ಕಾರ್ಯಕ್ರಮ ಅನುಷ್ಠಾನಕ್ಕೆ ನೂತನ ಅಧ್ಯಕ್ಷರಾಗಿ ಶಿವಗಂಗೆಯ ಎಸ್ಟಿ ಸಿದ್ದರಾಜು ಆಯ್ಕೆಯಾಗಿದ್ದಾರೆ ಎಂದು ಉಪತಹಶೀಲ್ದಾರ್ ಜುಂಜೇಗೌಡ ಘೋಷಣೆ ಮಾಡಿದರು. ಶಿವಗಂಗೆ ಬೆಟ್ಟದ ಶ್ರೀ ವನ್ನದೇವಿ ಗಂಗಾಧರೇಶ್ವರ ಸ್ವಾಮಿ ದಾಸೋಹ ಭವನದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಕಳೆದ ಸಾಲಿನಲ್ಲಿ ಅಧ್ಯಕ್ಷರಾಗಿದ್ದ ರೇಣುಕೇಶ್ವರ್ ಅವರ ಸ್ವಂತ ನಿರ್ಧಾರದಿಂದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಸಭೆಯ ಒಮ್ಮತದಿಂದ ಎಸ್ಟಿ ಸಿದ್ದರಾಜು ಅವರನ್ನು ಆಯ್ಕೆ ಮಾಡಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಸಿದ್ದರಾಜು, 3 ವರ್ಷಗಳ ಅವಧಿಗೆ 3 ಜನರ ಮಧ್ಯೆ ಹೊಂದಾಣಿಕೆ ಸೂತ್ರವನ್ನು ಅನುಸರಿಸಿ ನಾನು ಅಧಿಕಾರ ಸ್ವೀಕರಿಸಿದ್ದೇನೆ. ಶ್ರೀ ಗಂಗಾಧರೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣೋತ್ಸವಕ್ಕೆ ಇನ್ನು 15 ದಿನಗಳು ಬಾಕಿ ಉಳಿದಿರುವ ದಿನದಲ್ಲಿ ದಾಸೋಹ ವ್ಯವಸ್ಥೆ ಮೆಟ್ಟಿಲು ನಿರ್ಮಾಣ ಜೊತೆಗೆ ದೇವಾಲಯದ ಆಡಳಿತ ಮಂಡಳಿಯಲ್ಲಿರುವ 11 ಲಕ್ಷ ಮತ್ತು 25 ಲಕ್ಷ ಸಾಲದ ಮೊತ್ತದ ನಿಯಂತ್ರಣ, ಆದಾಯ ಮೂಲ ಹೆಚ್ಚಿಸುವುದು ಮತ್ತು ವಿವಿಧ ಸಂಘ ಸಂಸ್ಥೆ ಮತ್ತು ಅರಣ್ಯ ಇಲಾಖೆ ನೆಟ್ಟಿರುವ ಗಿಡಗಳ ಪೋಷಣೆ ಹಾಗೂ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿವೆ. ಪ್ರವಾಸೋದ್ಯಮ ಇಲಾಖೆಯ ಗಮನಕ್ಕೆ ತಂದು ಶಿವಗಂಗಾ ಕ್ಷೇತ್ರವನ್ನು ಹೆಚ್ಚಿನ ಅಭಿವೃದ್ಧಿ ಮಾಡುತ್ತೇನೆ ಎಂದು ತಿಳಿಸಿದರು. 8 ಜನ ಸದಸ್ಯರಿದ್ದೀವಿ, ಅದರಲ್ಲಿ 2 ಟರ್ಮ್ ಆಗಿತ್ತು. 3ನೇ ಟರ್ಮ್ಗೆ ನನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮೆಲ್ಲ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಒಗ್ಗೂಡಿ ನನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ಈ ವ್ಯವಸ್ಥಾನ ಸಮಿತಿ ಇರೋದು. ಆದರೆ ಇದರ ಏನಾಗಿದೆ ಅಂದರೆ, ಸರ್ಕಾರದಿಂದ ಏನೇ ಸವಲತ್ತು ನಾವು ತಗೋಬೇಕು ಅಂದರೂ ಅದು ಭಾಳ ಕಷ್ಟ. ಇನ್ನು ಈಗ ಏನು ಮಾಡಬೇಕು ನಾವು ಅಭಿವೃದ್ಧಿ ಅಂದರೆ, ಶಿವಗಂಗೆಯಲ್ಲಿ ಬೆಟ್ಟದ ಮೇಲಿರೋ ರೈಲಿಂಗ್ಸ್ ಎಲ್ಲ ಹೊರಟೋಗ್ಬಿಟೈತೆ. 1 ಕೋಟಿ ಪರಿಹಾರ ಬಂದಿದೆ ಅದಕ್ಕೆ. 50 ಲಕ್ಷ ರೂಪಾಯಿದಾಗ ಆಲ್ರೆಡಿ ಸ್ಯಾಂಕ್ಷನ್ ಆಗೈತೆ. ಆದರೆ ಅಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಇಲ್ಲಿಂದ ಮೆಟೀರಿಯಲ್ಸ್ ಹಾಕ್ಸೋಕ್ಕೆ ಕಷ್ಟ ಆಗತ್ತೆ ಅಂತ ಬಂದಿಲ್ಲ. ಅದನ್ನು ಬೇಗ ಅದಕ್ಕೆ ಸಂಕ್ರಾಂತಿ ಜನವರಿಗೆ 1 ಲಕ್ಷ ಜನ ಬರ್ತಾರೆ. ಹಂಗಾಗಿ ಆ ರೈಲಿಂಗ್ಸ್ ಹಾಕೋದಕ್ಕೆ ಆಗೋದಿಲ್ಲ ಅಂದರೂ ಅದನ್ನು ತಾತ್ಕಾಲಿಕ ಪರಿಹಾರ ಆದರೂ ಈ ಅಧ್ಯಕ್ಷರಾಗಿ ನಾನು ಅದನ್ನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಲ್ಲೇನು ಕೆಂಪೇಗೌಡರು ಹಿಂದೆ ಮಾಡೋಗಿದ್ರು, 500 ವರ್ಷದಿಂದ 600 ವರ್ಷದ ಹಿಂದೆ ಕೆಲಸ ಮಾಡೋಗಿದ್ರು. ಅದು ಬಿಟ್ಟರೆ ಇಲ್ಲೇನು ಕೆಲಸ ಶಿವಂಗೇಲಿ ಆಗಿಲ್ಲ. ಸುಮ್ಮನೆ ಗಂಗಾಧೇಶ್ವರ ಅನ್ನೋದೇವಿನ ಪೂಜೆ ಮಾಡ್ಕೊಂಡು ಕತೆ ಕಳೀತಾ ಇದ್ದೀವಿ ಹೊರತು ಏನೂ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ, ಮಾಡಿಲ್ಲ. ಇನ್ಮೇಲಾದರೂ ಎಲ್ಲ ದೇವಸ್ಥಾನ ಭಕ್ತಾದಿಗಳಿರ್ಬೋದು, ಎಲ್ಲ ಸ್ನೇಹಿತರಿರ್ಬೋದು, ಒಗ್ಗೂಡಿ ಎಲ್ಲ ಜೊತೇಲಿ ಕೆಲಸ ಮಾಡಬೇಕು. ದೇವ್ರನ್ನ ನಾವು ಇರೋ ದೇವ್ರನ್ನ ಉಳಿಸ್ಕೊಂಡು ಹೋಗಬೇಕು, ಇಲ್ಲ ಸ್ಥಿತಿಲಿ ಆಗ್ಬಿಟ್ಟು ಹೋಗ್ಬಿಡ್ತೇವೆ. ಹಂಗೆ ಆಗಬಾರ್ದು. ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ವ್ಯವಸ್ಥಾಪನ ಸಮಿತಿ ಸದಸ್ಯರುಗಳು ಒಗ್ಗೂಡಿ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ. ಇನ್ನು ಈ ವೇಳೆಯಲ್ಲಿ ದೇವಾಲಯದ ಸಿಇಒ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಯಪ್ಪ, ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಬರ್ಗೇನಹಳ್ಳಿ ರಾಜಣ್ಣ, ಯಡಿಯೂರಪ್ಪ, ಮುಖಂಡರಾದ ಅಂಜನಮೂರ್ತಿ, ದಿನೇಶ್, ನಟರಾಜು, ರೇಣುಕಾ ಪ್ರಸಾದ್ ಇತರರು ಹಾಜರಿದ್ದರು. ನೆಲಮಂಗಲದ ಬಸವಣ್ಣದೇವರ ಮಠದ ಆವರಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ರಕ್ತದಾನ ಶಿಬಿರ ಏರ್ಪಡಿಸಿದ್ದರು. ನೆಲಮಂಗಲದ ಬಸವಣ್ಣದೇವರ ಮಠದ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಹಾಗೂ ನೂತನ ಬಿಜೆಪಿ ತಾಲೂಕು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ನೆಲಮಂಗಲದ ಬಸವಣ್ಣದೇವರ ಮಠದ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಹಾಗೂ ನೂತನ ಬಿಜೆಪಿ ತಾಲೂಕು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ ಬೆಂಬಲಿಗರು ಹಾರ ಮತ್ತು ಹೂಗುಚ್ಚ ನೀಡುವುದರ ಮೂಲಕ ಸಿಹಿ ತಿನಿಸಿ ಸಂಭ್ರಮಿಸಿದರು. ಪದಗ್ರಹಣದ ನಂತರ ಮಾತನಾಡಿದ ನೂತನ ತಾಲೂಕು ಅಧ್ಯಕ್ಷ ಗುಡೆಮಾರನಹಳ್ಳಿ ಹೇಮಂತ್ ಕುಮಾರ್, ಕಾರ್ಯಕರ್ತರು ಹಾಗೂ ಮುಖಂಡರುಗಳಿಗೆ ಧನ್ಯವಾದ ಅರ್ಪಿಸುತ್ತಾ, ಸವಾಲಿನ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಮಾಡುವ ಬಹುದೊಡ್ಡ ಜವಾಬ್ದಾರಿಯನ್ನ ಪಕ್ಷ ನೀಡಿದೆ. ತಾಲೂಕಿನಾದ್ಯಂತ ಸಂಚರಿಸಿ ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸಿ ತಿಳುವಳಿಕೆ ಹೇಳುವ ಮೂಲಕ ಎಲ್ಲ ಮನಸ್ತಾಪವಿರುವ ಕಾರ್ಯಕರ್ತರನ್ನ ಒಮ್ಮತಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತೇನೆಂದು ಎಲ್ಲ ಕಾರ್ಯಕರ್ತರು ನಮ್ಮೊಂದಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಏರ್ಪಡಿಸಿದರು. ಶಿಬಿರದಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಯುವಕರು 100 ಯೂನಿಟ್ಗೂ ಹೆಚ್ಚು ರಕ್ತ ನೀಡುವ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಪದಗ್ರಹಣದ ಹಿನ್ನೆಲೆಯಲ್ಲಿ 100 ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ನೂತನ ಅಧ್ಯಕ್ಷ ಹೇಮಂತ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹಾಗೂ ಮಂಜುನಾಥ್ಗೆ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದರು. ಚಿಂತಾಮಣಿಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕುರಿಮಂದೆಯನ್ನು ಖರೀದಿ ಮಾಡುವುದರ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತೆ ಕುರಿಮಂದೆಯನ್ನು ಖರೀದಿ ಮಾಡುವುದರ ಮೂಲಕ ರಾಜಕೀಯ ವಲಯದಲ್ಲಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಇತ್ತೀಚೆಗಷ್ಟೇ ಶ್ರೀನಿವಾಸಪುರ ಬಳಿ ಕುರಿಗಳನ್ನು ಖರೀದಿ ಮಾಡುವ ಮೂಲಕ ಸಾಕಷ್ಟು ಸುದ್ದಿಯಾಗಿದ್ದ ಶ್ರೀನಿವಾಸಪುರ ಶಾಸಕ ರಮೇಶ್ ಕುಮಾರ್ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ತಾಲೂಕು ಚೇಳೂರಿನ ಕುರಿಗಳನ್ನು ಖರೀದಿ ಮಾಡಿದ್ದಾರೆ. ಆಂಧ್ರ ಗಡಿ ಭಾಗದ ಚೇಳೂರಿನಲ್ಲಿ ಕುರಿ ಮೇಕೆಗಳ ಸಂತೆ ಬಹು ಜೋರಾಗಿ ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಭಾಗಿಯಾಗುತ್ತಾರೆ. ಸದ್ಯ ಇಂದು ರಮೇಶ್ ಕುಮಾರ್ ಕುರಿ ಮೇಕೆಗಳ ಸಂತೆಗೆ ಭೇಟಿ ನೀಡಿ ಕುರಿಗಳನ್ನು ಖರೀದಿ ಮಾಡಿ ರೈತರ ಜೊತೆ ಕೆಲಕಾಲ ಸಮಯ ಕಳೆಯುತ್ತಿದ್ದಾರೆ. ಇನ್ನು ರಮೇಶ್ ಕುಮಾರ್ ಇತ್ತೀಚೆಗೆ ಕುರಿಗಳ ಸಂತೆಗೆ ಭೇಟಿ ನೀಡಿ 100 ಕುರಿಗಳನ್ನು ಖರೀದಿ ಮಾಡುತ್ತಿರುವುದು ರಾಜಕೀಯ ವಲಯಗಳಲ್ಲಿ ಅಲ್ಲದೆ ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.